ಹಾಯ್ ಫ್ರೆಂಡ್ಸ್, ನಾನು ನಿಮ್ಮ ಲಿಖಿತ್ ಶೆಟ್ಟಿ. ಈ ವಿಡಿಯೋದಲ್ಲಿ ನಾನು ನಿಮಗೆ ನಮ್ಮ ಸ್ಯಾಂಡಲ್ವುಡ್ನಲ್ಲೇ ಅತಿ ಹೆಚ್ಚು ಲೈಕ್ಸ್ಗಳನ್ನ ತೊಗೊಂಡಿರುವಂಥ ಟಾಪ್ 5 ಟೀಸರ್ಸ್ ಯಾವುದು ಅಂತ ತಿಳಿಸ್ಕೊಡ್ತೀನಿ. ಆಲ್ರೆಡಿ ನಾನು ಅತಿ ಹೆಚ್ಚು ವ್ಯೂಸ್ಗಳನ್ನ ತೊಗೊಂಡಿರುವಂಥ ಟಾಪ್ 5 ಟೀಸರ್ಸ್ದು ವೀಡಿಯೋ ಮಾಡಿದ್ದೀನಿ. ನೀವೇನಾದರೂ ನೋಡಿಲ್ಲ ಅಂದರೆ ಸರ್ಚ್ ಮಾಡಿ, ನನ್ನ ಚಾನಲಲ್ಲಿ ಸಿಗುತ್ತೆ. ಸೊ ಈಗ ಅತಿ ಹೆಚ್ಚು ಲೈಕ್ಸ್ಗಳನ್ನ ತೊಗೊಂಡಿರುವಂಥ ಟೀಸರ್ಸ್ ಯಾವುದು ಅಂತ ತಿಳಿಸ್ಕೊಡ್ತೀನಿ. ಸೊ ನೀವೇನಾದರೂ ನಮ್ಮ ಚಾನಲ್ಗೆ ಹೊಸಬರಾಗಿದ್ದರೆ, ಸಬ್ಸ್ಕ್ರೈಬ್ ಆಗದೇ ಇದ್ದರೆ ಈಗಲೇ ಸಬ್ಸ್ಕ್ರೈಬ್ ಆಗಿ ಬೆಲ್ ಐಕನ್ ಕೂಡ ಕ್ಲಿಕ್ ಮಾಡಿ. ಆ್ಯಂಡ್ ಟ್ವಿಟರಲ್ಲಿ ಕೂಡ ನೀವು ನನ್ನ ಫಾಲೋ ಮಾಡ್ಬೋದು, ಡಿಸ್ಕ್ರಿಪ್ಷನ್ ಲಿಂಕ್ ಇದೆ, ಮಿಸ್ ಮಾಡದೆ ಫಾಲೋ ಮಾಡಿ. ಸೊ ಬನ್ನಿ ಇವತ್ತಿನ ವೀಡಿಯೋನ ಶುರು ಮಾಡೋಣ. ಎಸ್, ಮೊದಲನೇದಾಗಿ ಟಾಪ್ 5 ಪೊಸಿಷನ್ಲಿರುವಂಥ ಟೀಸರ್ ಯಾವುದಪ್ಪ ಅಂದರೆ, ಇದು ನಮ್ಮ ರಕ್ಷಿತ್ ಶೆಟ್ಟಿಯವರು ಆ್ಯಕ್ಟ್ ಮಾಡಿದಂಥ ಚಿತ್ರ ಅವನೇ ಶ್ರೀಮನ್ನಾರಾಯಣ. ಎಸ್, ಅವನೇ ಶ್ರೀಮನ್ನಾರಾಯಣ ಅದು ಸೆಕೆಂಡ್ ಟೀಸರು, ಟಾಪ್ 5 ಪೊಸಿಷನ್ಲಿದೆ. ಎಷ್ಟು ಲೈಕ್ಸ್ಗಳನ್ನ ತೊಗೊಂಡಿದೆ ಅಂತ ನೋಡೋದಾದರೆ 116,000 ಲೈಕ್ಸ್ಗಳನ್ನ ತೊಗೊಂಡು ಈ ಟೀಸರು ಟಾಪ್ 5 ಪೊಸಿಷನ್ಲಿದೆ. ಎಸ್, ನೆಕ್ಸ್ಟು ಟಾಪ್ 4 ಪೊಸಿಷನ್ಲಿರುವಂಥ ಟೀಸರ್ ಯಾವುದಪ್ಪ ಅಂದರೆ, ಇದು ನಮ್ಮ ಪವರ್ ಸ್ಟಾರ್ ಅವರು ಆ್ಯಕ್ಟ್ ಮಾಡಿರುವಂಥ ಚಿತ್ರ. ಇದು ನೆಕ್ಸ್ಟ್ ಬರ್ತಾ ಇರುವಂಥ ಮೋಸ್ಟ್ ಎಕ್ಸ್ಪೆಕ್ಟೆಡ್ ಮೂವಿ ಅಂತಲೇ ಹೇಳ್ಬೋದು. ಸೊ ಅದು ಯಾವುದಪ್ಪ ಅಂದರೆ ಯುವರತ್ನ. ಎಸ್, ಯುವರತ್ನ ಚಿತ್ರದ ಟೀಸರು ಟಾಪ್ 4 ಪೊಸಿಷನ್ಲಿದೆ. ಸೊ ಇಷ್ಟಕ್ಕೂ ಎಷ್ಟಪ್ಪ ಲೈಕ್ಸ್ಗಳನ್ನ ತೊಗೊಂಡಿದೆ ಅಂತ ನೋಡೋದಾದರೆ, 142,000 ಲೈಕ್ಸ್ಗಳನ್ನ ತೊಗೊಳೋದ್ರ ಮುಖಾಂತರ ಯುವರತ್ನ ಟಾಪ್ 4 ಪೊಸಿಷನ್ಲಿದೆ. ನೆಕ್ಸ್ಟು ಟಾಪ್ 3 ಪೊಸಿಷನ್ಲಿರುವಂಥ ಟೀಸರ್ ಯಾವುದಪ್ಪ ಅಂದರೆ, ಈ ಟೀಸರು ರೀಸೆಂಟಾಗಿ ರಿಲೀಸ್ ಆಯಿತು. ಸೊ ಆ ಟೀಸರ್ ಯಾವುದಪ್ಪ ಅಂದರೆ ರಾಬರ್ಟ್. ಎಸ್, ರಾಬರ್ಟ್ ಟೀಸರು ಟಾಪ್ 3 ಪೊಸಿಷನ್ಲಿದೆ. ಸೊ ಎಷ್ಟು ಲೈಕ್ಸ್ಗಳನ್ನ ತೊಗೊಂಡಿದೆ ಅಂತ ನೋಡೋದಾದರೆ, 168,000 ಲೈಕ್ಸ್ಗಳನ್ನ ತೊಗೊಳೋದ್ರ ಮುಖಾಂತರ ರಾಬರ್ಟ್ ಟೀಸರು ಟಾಪ್ 3 ಪೊಸಿಷನ್ಲಿದೆ. ಎಸ್, ನೆಕ್ಸ್ಟು ಟಾಪ್ 2ನಲ್ಲಿರುವಂಥ ಟೀಸರ್ ಯಾವುದಪ್ಪ ಅಂದರೆ, ಇದು ನಮ್ಮ ಅಭಿನಯ ಚಕ್ರವರ್ತಿಯವರು ಆ್ಯಕ್ಟ್ ಮಾಡಿರುವಂಥ ಚಿತ್ರ. ಎಸ್, ಪೈಲ್ವಾನ್ ಚಿತ್ರ. ಸೊ ಪೈಲ್ವಾನ್ ಚಿತ್ರದ ಟೀಸರು ಟಾಪ್ 2 ಪೊಸಿಷನ್ಲಿದೆ. ಸೊ ಇಷ್ಟಕ್ಕೂ ಎಷ್ಟು ಲೈಕ್ಸ್ಗಳನ್ನ ತೊಗೊಂಡಿದೆ ಪೈಲ್ವಾನ್ ಚಿತ್ರದ ಟೀಸರ್ ಅಂತ ನೋಡೋದಾದರೆ, 178,000 ಲೈಕ್ಸ್ಗಳನ್ನ ತೊಗೊಂಡಿದೆ. ಸೊ ಇದ್ರ ಮುಖಾಂತರ ಪೈಲ್ವಾನ್ ಚಿತ್ರದ ಟೀಸರು ಸೆಕೆಂಡ್ ಪೊಸಿಷನ್ಲಿದೆ. ಎಸ್, ನೆಕ್ಸ್ಟು ನಂಬರ್ 1 ಪೊಸಿಷನ್ಲಿರುವಂಥ ಟೀಸರ್ ಯಾವುದಪ್ಪ ಅಂದರೆ, ಇದು ಕೂಡ ನಮ್ಮ ಚಾಲೆಂಜಿಂಗ್ ಸ್ಟಾರ್ ಅವರ ಟೀಸರ್ ಅಂತಲೇ ಹೇಳ್ಬೋದು. ಸೊ ಅದು ಯಾವುದಪ್ಪ ಅಂತಂದರೆ, ಒಡಿಯಾ ಚಿತ್ರದ ಟೀಸರು ಸ್ಯಾಂಡಲ್ವುಡ್ನಲ್ಲೇ ನಂಬರ್ 1 ಪೊಸಿಷನ್ಲಿದೆ ಲೈಕ್ಸ್ನಲ್ಲಿ. ಸೊ ಎಷ್ಟು ಲೈಕ್ಸ್ಗಳನ್ನ ತೊಗೊಂಡಿದೆ ಅಂತ ನೋಡೋದಾದರೆ, 193,000 ಲೈಕ್ಸ್ಗಳನ್ನ ತೊಗೊಂಡಿದೆ. ಸೊ ಇದ್ರ ಮುಖಾಂತರ ಒಡಿಯಾ ಚಿತ್ರ ಇಡೀ ಸ್ಯಾಂಡಲ್ವುಡ್ನಲ್ಲೇ ಅತಿ ಹೆಚ್ಚು ಲೈಕ್ಸ್ಗಳನ್ನ ತೊಗೊಂಡಿರುವಂಥ ನಂಬರ್ 1 ಟೀಸರ್ ಅಂತಲೇ ಹೇಳ್ಬೋದು. ಎಸ್, ಇದಿಷ್ಟು ಯಾವ್ಯಾವ ಚಿತ್ರ ಎಷ್ಟು ಲೈಕ್ಸ್ಗಳನ್ನ ತೊಗೊಂಡಿದೆ ಅಂತ ನಾನು ನಿಮಗೆ ತಿಳಿಸ್ಕೊಟ್ಟಿದ್ದೀನಿ. ಸೊ ನಾನು ವೀಡಿಯೋ ಮಾಡೋ ಟೈಮಲ್ಲಿ ಅಟ್ ಪ್ರೆಸೆಂಟ್ ಇದ್ದಂಥ ಲೈಕ್ಸ್ಗಳಿದು, ಆಮೇಲೆ ಇದು ಚೇಂಜ್ ಆಗ್ಬೋದು, ಅದ್ರ ಬಗ್ಗೆ ನನಗೆ ಗೊತ್ತಿಲ್ಲ. ಸೊ ಇದೊಂದು ನೆನಪಲ್ಲಿ ಇಟ್ಕೊಳ್ಳಿ, ಆಮೇಲೆ ಕಮೆಂಟ್ ಮಾಡಬೇಡಿ ಇದು ಎಷ್ಟು ಲೈಕ್ಸ್ ಇದೆ, ಇದು ಅಷ್ಟು ಲೈಕ್ಸ್ ಇದೆ ಅಂತ. ಸೊ ನಾನು ವೀಡಿಯೋ ಮಾಡಬೇಕಾದ್ರೆ ಎಷ್ಟು ಲೈಕ್ಸ್ಗಳಿತ್ತು, ಸೊ ಅದನ್ನು ನಾನು ನಿಮಗೆ ಲಿಸ್ಟ್ ಮಾಡಿ ತಿಳಿಸ್ಕೊಟ್ಟಿದ್ದೀನಿ. ಎಸ್, ಇದಿಷ್ಟು ಹೇಳ್ತಾ ಈ ವಿಡಿಯೋಲಿ ಎಂಡ್ ಮಾಡ್ತಾ ಇದ್ದೀನಿ. ಆ್ಯಂಡ್ ಮತ್ತೆ ನಾನು ನಿಮ್ಮನ್ನ ಮುಂದಿನ ವೀಡಿಯೋದಲ್ಲಿ ಭೇಟಿ ಆಗ್ತೀನಿ. ಸೊ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿರೋ ಗೊತ್ತಾಯಿದೆಯಲ್ಲ, ಲೈಕ್ ಮಾಡಿ ಕಮೆಂಟ್ ಮಾಡಿ. ಆ್ಯಂಡ್ ಮರೆಯದೇ ವಿಡಿಯೋನ ನಿಮ್ಮ ಫ್ರೆಂಡ್ಸ್ ಜೊತೆ ಶೇರ್ ಮಾಡಿ. ಮತ್ತೆ ನಾನು ನಿಮ್ಮನ್ನ ಮುಂದಿನ ವೀಡಿಯೋದಲ್ಲಿ ಭೇಟಿ ಆಗ್ತೀನಿ. ಅಲ್ಲಿವರೆಗೂ ಬಾಯ್ ಬಾಯ್, ಟೇಕ್ ಕೇರ್.